ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಗೆ ನಾವು ಹಾಜರಾಗಿ ಹೊರಗೆ ಬಂದಿದ್ದೇವೆ. ನಮ್ಮ ನಿಲುವು ಅಚಲ ಅನ್ನೋದನ್ನು ನಾವು ಹೇಳಿದ್ದೇವೆ. ಇಲ್ಲಿರುವಂತಹ ಜಿಲ್ಲಾಡಳಿತ ವೈಫಲ್ಯವನ್ನು ತೋರಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇಲ್ಲಿರುವಂತಹ ಪೊಲೀಸ್ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಇರೋದರಿಂದ ಬಂದೋಬಸ್ತಿ ಮತ್ತು ಸೆಕ್ಯೂರಿಟಿ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ತಮ್ಮ ಅಸಮರ್ಥ್ಯವನ್ನು ವ್ಯಕ್ತಪಡಿಸಿದರು. ನಾವು ಕೊಟ್ಟಂಥ ಮನವಿಗೆ ತಾವು ಉತ್ತರವನ್ನು ಕೊಡಿ, ನೀವೇನು ಕೊಡ್ತೀರಿ ಕೊಡಿ ಅನ್ನೋದನ್ನು ನಾವು ಈ ಒಳಗಾಗಿ ಹೇಳಿದ್ವಿ. ಅವರು ಲಿಖಿತವಾಗಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು. ನಿಮ್ಮ ಮನವಿಯನ್ನು ವಾಪಸ್ ತೊಗೊಳ್ರಿ ಅಂತ ಹೇಳಿದರು. ಬಂದೋಬಸ್ತಿ ಕಾರಣ ಒಡ್ಡಿ ನಾವು ತಗೊಳ್ಳೋದಿಲ್ಲ, ನೀವು ಅದಕ್ಕೆ ಏನಾದರೂ ಏನು ಉತ್ತರ ಕೊಡ್ತೀರಿ, ನೀವು ಲಿಖಿತವಾಗಿ ನಮ್ಗೆ ಉತ್ತರ ಕೊಡಿ, ಅದರ ಮುಂದೆ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ನಿಲುವನ್ನು ತಿಳಿಸಿದ್ದೇವೆ. ನಿರ್ಧಾರ ನಮ್ಮ ಹಿರಿಯರ ಜೊತೆ ಮಾತಾಡಿ ನಾವು ನಿರ್ಧಾರ ತಗೊಳ್ಳೋರಿದ್ದೇವೆ. ನಮ್ಮ ಒತ್ತಾಯ ಇದೆ, ಕಡೆಗೆ ಒಂದು ದಿವಸ ಆದರೂ ನೀವು ನಮಗೆ ಪರವಾನಗಿ ಕೊಡ್ರಿ ಅಂತೇಳಿ ನಮ್ದು ನಿರ್ಧಾರ ಅಚಲ ಇದೆ. ದೇಶದ ಪ್ರಧಾನಮಂತ್ರಿಗಳು ಬರೋದ್ರಿಂದ ಸ್ವಲ್ಪ ಅಸಮಾಧಾನವನ್ನು ಅಸಮರ್ಥವನ್ನು ಅವರು ಹೇಳಿದ್ದಾರೆ. ಅವ್ರು ಏನು ಉತ್ತರ ಕೊಡ್ತಾರೆ ನೋಡ್ಕೊಂಡು ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ.